ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿನ ದಲಿತ ಕುಟುಂಬದ ಮೇಲಿನ ದೌರ್ಜನ್ಯವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಆರ್ಪಿಐ ರಾಜ್ಯ ಘಟಕ ತೀವ್ರವಾಗಿ ಖಂಡಿಸಿದೆ. ವನಿಕುರ್ದ್ ಗ್ರಾಮದ ದಲಿತ ಕುಟುಂಬದ ಸದಸ್ಯರ ಮೇಲೆ ಅಮಾನುಷವಾಗಿ ಹಲ್ಲೆಗೈದು ಕಂಬಕ್ಕೆ ಕಟ್ಟಿ ಹಾಕಿದ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿದೆ. ದಲಿತ ಕುಟುಂಬ ತನ್ನ ಭೂಮಿಯ ಹಕ್ಕು ಕಳೆದುಕೊಂಡು ಮಾಲೀಕನು ಜೀತದಾಳಾಗಿ ಇಟ್ಟುಕೊಂಡಿರುವುದೇ ಅಕ್ಷಮ್ಯ ಅಪರಾಧ. ದಲಿತರ ದೌರ್ಜನ್ಯ ಕಾಯ್ದೆಯಡಿ ಭೂ ಮಾಲೀಕರನ್ನು ಬಂಧಿಸಿ ದಲಿತ ಕುಟುಂಬಕ್ಕೆ ಮಹಾರಾಷ್ಟ್ರ ಸರ್ಕಾರ ರಕ್ಷಣೆ ನೀಡಬೇಕು ಎಂದು ಆರ್ಪಿಐ ಆಗ್ರಹಿಸಿದೆ. ಕರ್ನಾಟಕ ಘಟಕದ ಪರವಾಗಿ ನಾವು ಕೂಡ ಆ ಹೋರಾಟವನ್ನು ಬೆಂಬಲಿಸೋದು ಮತ್ತು ಮಹಾರಾಷ್ಟ್ರ ಸರ್ಕಾರ ಏನು ಮಾಡ್ತಾ ಇದೆ ಇವತ್ತು ದಲಿತರ ಮೇಲೆ ಈ ರೀತಿಯ ಬೀಭತ್ಸ ಪ್ರಕರಣ ನಡೆದರೂ ಕೂಡ ಅದರ ಬಗ್ಗೆ ಚಕಾರ ಎತ್ತದೆ ಮೌನ ವಹಿಸಿರುವುದನ್ನು ಕೂಡ ನಾವು ತೀವ್ರವಾಗಿ ಖಂಡಿಸ್ತೇವೆ. ಗ್ರಾಮದ ದಲಿತ ಕುಟುಂಬ ತನ್ನ ಭೂಮಿಯನ್ನು ಕಳ್ಕೊಂಡು ಬೀದಿ ಪಾಲಾಗಿರುವಾಗ ಭೂಮಿ ವಾಪಸ್ ಕೊಡಿ ಅಂತ ಕೇಳಿದ್ದೆ ತಪ್ಪಾಗಿ ಮಹಿಳೆಯರನ್ನು ಸೇರಿ ವೃದ್ಧರನ್ನು ಸೇರಿಸಿ ಕಂಬಕ್ಕೆ ಕಟ್ಟಾಕಿ ಮರಕ್ಕೆ ಕಟ್ಟಾಕಿ ನಡೆಸಿರ್ತಕ್ಕಂಥ ಈ ದೌರ್ಜನ್ಯ ಇಂಡಿಯಾದಲ್ಲಿ ಖಂಡಿಸಲೇಬೇಕಾಗಿರ್ತಕ್ಕಂಥ ಪ್ರಕರಣ. ಈ ದೌರ್ಜನ್ಯಕ್ಕೆ ನ್ಯಾಯ ದಕ್ಕಲಿಲ್ಲ ಅಂತ ಹೇಳಿದ್ರೆ ಇಡೀ ದೇಶದಾದ್ಯಂತ ನಾವು ಹೋರಾಟ ಮಾಡಬೇಕಾಗಿತ್ತು ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಅಧ್ಯಕ್ಷನಾಗಿ ರಾಜ್ಯಾಧ್ಯಕ್ಷನಾಗಿ ಕರ್ನಾಟಕ ನಾನು ಈ ಎಚ್ಚರಿಕೆಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ಕರ್ನಾಟಕ ರಾಜ್ಯಪಾಲರ ಮೂಲಕ ನಮ್ಮ ಮನವಿ ಪತ್ರವನ್ನು ರಾಷ್ಟ್ರಪತಿಗಳಿಗೆ ಕಳಿಸೋದ್ರ ಮೂಲಕ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು. ಈ ಸಂಬಂಧ ಆರ್ಪಿಐ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಂ ವೆಂಕಟಸ್ವಾಮಿ ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ಮೂಲಕ ರಾಷ್ಟ್ರಪತಿಗೆ ದಲಿತರ ಮೇಲೆ ದೌರ್ಜನ್ಯ ನಡೆಸಿದವರನ್ನು ಕೂಡಲೇ ಬಂಧಿಸಿ ಸೂಕ್ತ ಕ್ರಮ ಜರುಗಿಸಲು ಆದೇಶಿಸುವಂತೆ ಮನವಿ ಸಲ್ಲಿಸಿದರು. ಸಬ್ ಎಡಿಟರ್ ಬಿಜಿ, ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು. ಮೇಲೆ ದೌರ್ಜನ್ಯ ಮಾಡ್ತೀವಿ.